ಸ್ನೇಹಿತರೆ, ಎರಡಡಿ ಬಸವಣ್ಣನವರ ಮೂರ್ತಿಗೆ 3 ಕೋಟಿ ರೂಪಾಯಿ ಖರ್ಚಾಗಿದೆಯಾ? 2 ಅಡಿ ಬಸವಣ್ಣನವರ ಮೂರ್ತಿಗೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಲಂಡನ್ ನಲ್ಲಿ ನೆಲೆಸಿರುವಂತಹ ಕರ್ನಾಟಕ ಮೂಲದ ನೀರಜ್ ಪಟೇಲರು ಹೇಳಿರುವಂತಹ ಒಂದು ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ. ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಟಮ್ ಅನ್ನು ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ. ಎಂತಹ ವಿಪರ್ಯಾಸ, ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಬಸವಣ್ಣನವರ ಹೆಸರನ್ನ ತೆಗೆದುಕೊಂಡ್ಬಂದು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರವಾಗಿ ನೀರಜ್ ಪಟೇಲ್ರು, ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಮೂಲದ ನೀರಜ್ ಪಟೇಲ್ರು ಲಂಡನ್ ನಲ್ಲಿ ಹೋಗಿ ಒಂದು ಪ್ರಾಂತ್ಯದ ಮೇಯರ್ ಆಗಿದ್ದಂತಹ ವಿದ್ಯಾವಂತರಾಗಿರುವಂತಹ ನೀರಜ್ ಪಟೇಲ್ರು ಅವರು ಇಂಗ್ಲಿಷ್ ನಲ್ಲಿ ಬಸವಣ್ಣನವರ ಮೂರ್ತಿಯ ಮುಂದೆ ನಿಂತು ಮಾತನಾಡಿರುವಂತಹ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಐಟಿ ಸೆಲ್ಗಳು ಅದಕ್ಕೊಂದಷ್ಟು ಉಪಕಾರ ಹಾಕಿ ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇದರ ಮೂಲವನ್ನ ತೆಗೆದುಕೊಂಡ ಹೋಗಿ ಅವರೇ ಹೇಳಿರೋ ಪ್ರಕಾರ ಇದ್ಯಾವುದು ಸೃಷ್ಟಿ ಅಲ್ಲ. ನೀರಜ್ ಪಟೇಲ್ರು ಇಂಗ್ಲಿಷ್ ಅಲ್ಲಿ ಹೇಳಿರೋ ವಿಷಯಗಳ ಪ್ರಕಾರ ಅವ್ರು ಹೇಳ್ತಾರೆ, 2012ರಲ್ಲಿ ಲಂಡನ್ನಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಲ್ಲಿನ ಸರ್ಕಾರದ ಅನುಮತಿ ಪಡಿತಾರಂತೆ. ಅದಾದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತ ಜಗದೀಶ್ ಶೆಟ್ಟರ್ ಹತ್ರ ಬಂದು ಅಲ್ಲಿ ಇವರು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುದಾನ ಕೇಳ್ತಾರೆ, ಹಣ ಸಹಾಯ ಕೇಳ್ತಾರಂತೆ. ಜಗದೀಶ್ ಶೆಟ್ಟರು ಅದಕ್ಕೆ ಅನುಮತಿ ಕೊಟ್ಟಿರ್ತಾರಂತೆ, ಹಣಕಾಸು ಇದಕ್ಕೆ ಅನುಮತಿ ಕೊಟ್ಟಿರ್ತಾರಂತೆ. ಅದಾದ್ಮೇಲೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿತಾರೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆಗಲೂ ಸಹ ನೀರಜ್ ಪಟೇಲ್ರು ಕರ್ನಾಟಕಕ್ಕೆ ಬಂದು ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಕೊಡ್ತಾರಂತೆ. ಅವರ ಮಾತುಗಳ ಆಂಗಿಕ, ಅವರ ಮಾತಿನ ವರಸೆ ಹೇಗಿದೆ, ಆಂಗಿಕ ವರಸೆ ಹೇಗಿದೆ ಅಂತಂದ್ರೆ, ನೇರವಾಗಿ ಅವರು ಇವಾಗ ಮಾತಾಡಿರುವಂತಹ ವಿಡಿಯೋದಲ್ಲಿ ನೇರ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿರುವಂತದ್ದು, ಸಿದ್ದರಾಮಯ್ಯನವರನ್ನ ವಿಲನ್ ಅಂತ ಬಿಂಬಿಸೋದಕ್ಕೋಸ್ಕರವಾಗಿ ಹೀಗೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಸೂಕ್ಷ್ಮವಾಗಿ ಅವರ ಮಾತುಗಳನ್ನ ಗಮನಿಸಿದ್ರೆ ನೀವು ಅಲ್ಲಿ ತಿಳ್ಕೊಳ್ಬಹುದು. ಅವರು ಕರ್ನಾಟಕದಲ್ಲಿ ತಯಾರಿಸಿರುವಂತಹ ಮೂರ್ತಿಯಂತೆ, 2 ಅಡಿ ಮೂರ್ತಿಯಂತೆ ಅವರೇ ಹೇಳಿರುವಂತದ್ದು, 2 ಅಡಿ ಮೂರ್ತಿಗೆ ಕರ್ನಾಟಕದಲ್ಲಿ ತಯಾರಿಸಿರುವಂತಹ ಮೂರ್ತಿಯನ್ನ ಹಡಗಿನ ಮೂಲಕ ಲಂಡನ್ಗೆ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರವಾಗಿ ಅವರು ಯಾವ ಸರ್ಕಾರವು ನಮಗೆ ಸಪೋರ್ಟ್ ಮಾಡಲಿಲ್ಲ, ನಾನೇ ಸ್ವಂತ ದುಡ್ಡಿನಿಂದ 3 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನಾನೇ ವೆಚ್ಚ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇನೆ ಅಂತ ನಾನೇ ಅಂತ ಹೇಳ್ಕೊಂಡಿರುವಂತ ಮಾತುಗಳನ್ನ ನಾವು ಆ ವಿಡಿಯೋದಲ್ಲಿ ನೋಡ್ತೇವೆ. ಎಂತಹ ವಿಪರ್ಯಾಸ, ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಆ ವಿಡಿಯೋಗಳನ್ನ ವೈರಲ್ ಮಾಡಿ ಬಸವಣ್ಣನವರ ವಿಚಾರವನ್ನು ತಗೊಂಡು ಮತಗಳನ್ನ ಗಳಿಸೋದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದಕ್ಕಿಂತ ದುರಂತ ನಮ್ಮ ಕಾಯಕ ಯೋಗಿ ಯಾರು, ನಮ್ಮ ಕಾಯಕವೇ ಕೈಲಾಸ ಅಂತ ಹೇಳಿರುವಂತ ಬಸವಣ್ಣನವರಿಗೆ ಮಾಡ್ತಾ ಇರುವಂತ ಅಪಮಾನ ಅಲ್ವಾ? ಸಿದ್ದರಾಮಯ್ಯನವರು ಅವರನ್ನ ಟಾರ್ಗೆಟ್ ಮಾಡೋದೇ ಮುಖ್ಯ ಆಗಿದ್ರೆ ಇದೇ 2017-18ರಲ್ಲಿ ಸಿದ್ದರಾಮಯ್ಯನವರು ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಟೈಮ್ನಲ್ಲಿ ಏನು ಸರ್ಕಾರದಿಂದ ಆದೇಶ ಮಾಡ್ತಾರೆ, ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು, ಅವರ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ಆದೇಶ ಮಾಡ್ತಾರಲ್ಲ, ಇದು ಅವರಿಗೆ ಗೊತ್ತಾಗ್ತಾ ಇಲ್ವಾ? ಬಸವಣ್ಣನವರ ವಿರುದ್ಧವಾಗಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದನ್ನ ಬಿಂಬಿಸೋದಕ್ಕೋಸ್ಕರ ಒಬ್ಬ ನೀರಜ್ ಪಟೇಲ್ರು ಮಾತನಾಡಿರುವಂತಹ ವಿಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ಅಂತಂದ್ರೆ, ಬಸವಣ್ಣನವರನ್ನು ಓಟಿಗೋಸ್ಕರ ಬಳಸ್ಕೊಳ್ತಾ ಇರೋದು ಕಾಣ್ತಾ ಇಲ್ವಾ? ನೀರಜ್ ಪಟೇಲ್ರು ಏನು ಅವಿದ್ಯಾವಂತರಲ್ಲ, ವಿದ್ಯಾವಂತರು. ಭಾರತದಿಂದ ಲಂಡನ್ಗೆ ಹೋಗಿ ಅಲ್ಲಿ ಮೇಯರ್ ಆಗಿದ್ದಂತವರು ಬಹಳ ವಿದ್ಯಾವಂತರಾಗಿ ಒಂದು ವಿಡಿಯೋ ಮಾಡಬೇಕಾದ್ರೆ, ಬಸವಣ್ಣನವರ ಮೂರ್ತಿಯ ಮುಂದೆ ಲಂಡನ್ ನಲ್ಲಿ ನಿಂತು ವಿಡಿಯೋ ಮಾಡಬೇಕಾದ್ರೆ, ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡಿಗರಿಗೆ ಮಾತ್ರ ತಿಳಿಯುತ್ತೆ, ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿ ನಾನೊಂದು ಅಪ್ಲೋಡ್ ಮಾಡಿದ್ರೆ ವಿಶ್ವದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ, ನಮ್ಮ ಕರ್ನಾಟಕದ ಮರ್ಯಾದೆ ಹೋಗುತ್ತೆ. ಇದು ಸರಿ ತಪ್ಪು ಅನ್ನೋದು ಗೊತ್ತಿಲ್ಲ, ನಮ್ಮ ಮರ್ಯಾದೆಯನ್ನು ನಾವೇ ಕಳ್ಕೊಳ್ತಾ ಇದೀವಿ ನಮ್ಮ ಮಾತುಗಳಿಂದ ಅಂತ ನೀರಜ್ ಪಟೇಲ್ರಿಗೆ ಸ್ವಲ್ಪವೂ ಅನ್ನಿಸ್ಲಿಲ್ವಾ? ನೀರಜ್ ಪಟೇಲ್ರ ಮಾತುಗಳು ಯಾವ ರೀತಿ ಇದೆ ಅಂತಂದ್ರೆ, ಒಂದು ಪಕ್ಷದ ಪರವಾಗಿ ಓಟುಗಳಿಗೋಸ್ಕರವಾಗಿ ಒಬ್ಬರನ್ನ ವಿರೋಧ ಮಾಡೋಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡಿದ್ರ ಅಂತ ನಮಗ್ ಅನಿಸ್ತಾ ಇದೆ. ನೀವು ಕಂಪೇರ್ ಮಾಡ್ರಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ.
ಅದನ್ನ ಆಂಗಿಕವಾಗಿ ಮಿಮಿಕ್ರಿ ಮಾಡಿ ಹೇಳುವಂಥದ್ದು ಯಾವುದೂ ಇರಲಿಲ್ಲ. ಅಷ್ಟಕ್ಕೂ ಎರಡಡಿ ಬಸವಣ್ಣನವರ ಮೂರ್ತಿಗೆ 3 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತಂದ್ರೆ, ಅದು ನಾನೇ ಮಾಡಿದೆ ಅಂತ ಹೇಳ್ತಾರೆ ಅಂತಂದ್ರೆ, 2 ಅಡಿ ಮೂರ್ತಿಗೆ 3 ಕೋಟಿ ರೂಪಾಯಿ ಹೇಗೆ ಖರ್ಚಾಗುತ್ತೆ? ನಾವು ಗಮನಿಸಿರೋ ಪ್ರಕಾರ 9 ಅಡಿ ಮೂರ್ತಿ ಕಂಚಿನ ಮೂರ್ತಿಗಳಿಗೆ 7.5 ಲಕ್ಷ ರೂಪಾಯಿ, 9 ಅಡಿ ಕಂಚಿನ ಮೂರ್ತಿಗಳಿಗೆ 7.5 ಲಕ್ಷ ರೂಪಾಯಿಗಳನ್ನ ತಗೊಳ್ಕೊಳ್ತಿರೋದು ನಾವು ನೋಡಿದ್ದೀವಿ. 2 ಅಡಿ ಮೂರ್ತಿಗೆ 3 ಕೋಟಿ ರೂಪಾಯಿ ವೈಯಕ್ತಿಕವಾಗಿ ಕೊಟ್ಟು ನಾನು ಲಂಡನ್ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿದೆ, ನಾವು ಮೋದಿಯವರನ್ನ ಕರೆಸ್ದೆ, ನಾವು ಇನ್ನೊಬ್ಬರನ್ನ ಕರೆಸ್ದೆ, ನಾನು ಪ್ರತಿಷ್ಠಾಪನೆ ಮಾಡಿದೆ, ನಾನೇ ಮಾಡಿದೆ ಅಂತ ಹೇಳ್ಕೊಡ್ತಿರುವಂತ ನೀರಜ್ ಪಟೇಲ್ರು, ಅವ್ರ ಉದ್ದೇಶವಾದರೂ ಏನು? ಅವ್ರ ಉದ್ದೇಶ ಚುನಾವಣೆ ಹತ್ರ ಬರ್ತಾ ಇದೆ, ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರವಾಗಿ ಬಸವಣ್ಣನವ್ರನ್ನ ಬಳಸ್ಕೊಳ್ತಾ ಇದೆಯಲ್ಲ, ಇದು ನಮಗೆ ತಿಳಿತಾ ಇದೆ. ಅದನ್ನ ಭಾರತೀಯ ಜನತಾ ಪಕ್ಷದ ಐಟಿ ಸೆಲ್ಗಳು ಬಳಸ್ಕೊಳ್ತಾ ಇದಾರಲ್ಲ, ಉಪ್ಪು ಖಾರ ಹಾಕಿ ಬಳಸ್ಕೊಳ್ತಾ ಇದಾರಲ್ಲ, ಇದನ್ನ ಬಸವಣ್ಣನವರಿಗೆ ಮಾಡ್ತಾ ಇರುವಂತ ಅಪಮಾನ ಅಲ್ವಾ? ಇತಿಹಾಸ ಪುರುಷರನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇಲ್ವಾ? ತತ್ವ ಸಿದ್ಧಾಂತಗಳನ್ನ ಬಳಸ್ಕೊಳ್ತಾ ಇಲ್ವಾ? ಅದೇ ಬಸವಣ್ಣನವರ ಭಾವಚಿತ್ರಗಳನ್ನ ಸರ್ಕಾರಿ ಇಲಾಖೆಗಳಲ್ಲಿ ಹಾಕ್ಬೇಕಾದ್ರೆ ಯಾಕೆ ಪ್ರಶಂಸೆ ಮಾಡಲಿಲ್ಲ? ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ರ ತತ್ವದ ಅಡಿಯಲ್ಲಿ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ ಹೇಳ್ತಾರಂತ ಸಿದ್ದರಾಮಯ್ಯನವರು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಅವರ ತತ್ವಗಳನ್ನ ಅನುಸರಿಸ್ಕೊಳಕ್ ಆಗ್ತಾ ಇಲ್ಲ, ಬಸವಣ್ಣವರ ತತ್ವಗಳನ್ನ, ಅಂಬೇಡ್ಕರ್ ತತ್ವಗಳನ್ನ, ಬುದ್ಧನ ತತ್ವಗಳಲ್ಲ, ಅವರ ಪರವಾಗಿ ಮಾತನಾಡುವಂತವ್ರನ್ನ ಈ ರೀತಿ ಚುನಾವಣಾ ಟೈಮ್ನಲ್ಲಿ ಟಾರ್ಗೆಟ್ ಮಾಡ್ತದ್ದು ಎಷ್ಟು ಸರಿ? ಸ್ನೇಹಿತರೆ, ಸತ್ಯವನ್ನ ಸತ್ಯವನ್ನಾಗಿ ಹೇಳಬೇಕಾಗುತ್ತೆ. 2 ಅಡಿ ಮೂರ್ತಿಗೆ 3 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂತಂದಾಗ ನಾವು ಸಹ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾವುದೇ ಸೃಷ್ಟಿ ಕಲ್ಪನೆ ಇಲ್ಲದ ವಾಸ್ತವದ ಪ್ರತಿರೂಪವಾಗಿ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ.